Hello friends, swagata nanna channel ke ivattina video dalli ondu crispy agironta akki roti na helikodakke bandidini daivittu video na kone tanka nodi please nanagu protsaha maadi tumbane easy tumbane kammi time alli kammi ingredients na balsi yav reeti akki roti madodu anta nanu nimge torisukodta idini bekagiro samagrigalu 2 cup ashtu akki ittu 1 ಕಪ್ ಅಷ್ಟು ಈರುಳ್ಳಿ ಒಂದು ಸ್ವಲ್ಪ 7 ರಿಂದ 8 ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಜೀರಿಗೆ ಮಾಡೋಣ ಬನ್ನಿ 2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಒಂದು ಬಾಂಡಿಗೆ ಹಾಕೊಂಡಿದ್ದೀನಿ 1 ಸ್ಪೂನ್ ಅಷ್ಟು ಈ ಜೀರಿಗೆ ಹಾಗೂ 1 ಕಪ್ ಅಷ್ಟು ಈರುಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಕಪ್ ಅಷ್ಟು ಈರುಳ್ಳಿನ ಹಾಕೊಂಡು ಮಿಕ್ಸ್ ಮಾಡ್ತಾ ಇದೀನಿ ಹಾಗೆ ಹೆಚ್ಚಿಕೊಂಡು ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಎಷ್ಟು ನಾವು ಈರುಳ್ಳಿ ಹಾಕ್ತೀವೋ ಅಷ್ಟು ಟೇಸ್ಟ್ಫುಲ್ ಆಗಿರುತ್ತೆ ಅಷ್ಟು ಕ್ರಿಸ್ಪಿ ಆಗಿರುತ್ತೆ ಒಮ್ಮೆ ನೀವು ಕೂಡ ಎಲ್ಲ ಟ್ರೈ ಮಾಡಿ ತುಂಬ ಈಸಿಯಾಗಿ ನಾನು ಯೂಸ್ ಮಾಡೋ ಟೆಕ್ನಿಕ್ನ ಯೂಸ್ ಮಾಡಿದ್ರೆ ತೆಳುವಾಗಿ ಕ್ರಿಸ್ಪಿಯಾಗಿ ಅಕ್ಕಿ ರೊಟ್ಟಿಗಳು ಈ ರೀತಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಮೊದಲನೇದಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬ್ಲೆಂಡ್ ಆಗಬೇಕು ನೀಟಾಗಿ ಈರುಳ್ಳಿದ್ರೆ ಸ್ವಲ್ಪ ನೀರು ಬಿಡುತ್ತೆ ಸೊ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಬೇಕು ಒಂಚೂರೇ ನೀರು ಹಾಕ್ಕೊಂಡು ನಾವು ಉಂಡೆ ಕಟ್ಟುವಂಥ ಹದಕ್ಕೆ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ತೆಳೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಈ ರೀತಿ ನೋಡಿ ಕಲಸಿದ ಮೇಲೆ ಈ ರೀತಿ ಕಾಣಿಸುತ್ತೆ ನಂತರ ಒಂದು ಐರನ್ ತವದ ಮೇಲೆ ಈ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಉಂಡೆ ಆಕಾರದಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಈ ರೀತಿ ಬಾಲ್ ಥರ ಮಾಡಿಕೊಂಡು ತವದ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ಹಚ್ಕೊಂಡು ಕೈನ ನೀರಲ್ಲಿ ಮಧ್ಯದಿಂದ ನಾನು ಅದನ್ನು ತೊಟ್ಕೊಂಡು ಬರ್ತೀನಿ ಈ ರೀತಿ ಟೆಕ್ನಿಕ್ನ ಯೂಸ್ ಮಾಡಿದ್ರೆ ಯಾರೇ ಆಗಲಿ ತೆಳುವಾದ ರೊಟ್ಟಿನ ಮಾಡ್ಬೋದು ಗೊತ್ತಿಲ್ಲ ಅನ್ನೋರಿಗೂ ಕೂಡ ಈ ರೀತಿ ಮಾಡ್ಬೋದು ಮೊದಲನೇದಾಗಿ ಮಧ್ಯದಿಂದ ನಾನು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಆಮೇಲಿಂದ ನಾನು ಕೊನೆಯದು ಸೈಡ್ಸ್ ಏನಿದೆ ಹೊರಗಿನ ಸರ್ಕಲಲ್ಲಿ ನಾನು ನೀಟಾಗಿ ಟ್ಯಾಪ್ 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 ಮಾಡಿಕೊಂಡು ಬರ್ತಾ ಇದ್ದೀನಿ ನೋಡಿ ಮೊದಲದಾಗಿ ಮಧ್ಯದಲ್ಲಿ ನೀಟಾಗಿ ಸರಿ ಮಾಡ್ಕೊಳ್ಬೇಕು ಆಮೇಲೆ ಹೊರಗೆ ಟ್ಯಾಪ್ ಟ್ಯಾಪ್ ಪ್ರೆಸ್ ಮಾಡ್ತಾ 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 ಡೈರೆಕ್ಟಾಗಿ ತವ ಮೇಲೆ ತೊಟ್ಕೊಳ್ಬೇಕು ಮಧ್ಯದಲ್ಲಿ ಹೋಲ್ ಮಾಡಲೇಬೇಕು ಸೊ ಅದು ನೀಟಾಗಿ ಬೇಯುತ್ತೆ ನಂತರ ನಾವು ಒಲೆನ ಒಲೆ ಮೇಲೆ ಇಡತಕ್ಕದ್ದು ನೋಡಿ ಈ ರೀತಿ ತಟ್ಕೊಳ್ಬೋದು ನೀಟಾಗಿ ಸೈಡ್ಸ್ ಎಲ್ಲ ತೆಳುವಾಗೆ ಹಾಗೆ ಇದಕ್ಕೆ ಇಟ್ಟು ಒಂದು 2 ಮಿನಿಟ್ಸ್ಗೆ ನಾವು 1 ಸ್ಪೂನಷ್ಟು ಎಣ್ಣೆ ಸುತ್ತೂರ್ಲು ಹಾಕ್ಕೋಬೇಕು ಹಾಗೆ ಮಧ್ಯೆ ಹೋಲ್ ನಾವೇನು ಮಾಡ್ಕೊಂಡಿರ್ತೀವಿ ಅದಕ್ಕೂ ಕೂಡ ಒಂದು 2 ಅನ್ನೇ ಉದುರಿಸ್ಬೇಕು ಈ ರೀತಿ ನೋಡಿ ಈ ರೀತಿ ಎಣ್ಣೆನ ನೀಟಾಗಿ ಕಾರ್ನರ್ಸು ಎಲ್ಲ ಕಡೆ ನೀಟಾಗಿ ನಿಮ್ಮ ಹತ್ರ ಬ್ರಷ್ ಇತ್ತು ಅಂದರೆ ಬ್ರಷಲ್ಲೂ ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ವಲ್ಪ ಬೇಯೋದಿಕ್ಕೆ ಬಿಟ್ಟು ನೋಡಿ ಈ ರೀತಿ ಸೈಡಲ್ಲೆಲ್ಲ ಗೋಲ್ಡನ್ ಬ್ರೌನ್ ಬರುವಾಗ ಅದು ನಾವು ಮಚ್ಚಕಾಯಿ ಸಹಾಯದಿಂದ ಎಬ್ಬಿ ನಾವು ಉಲ್ಟಾ ಹೊಡಿಬೇಕು ಅದನ್ನು 2 ಕಡೆ ನೀಟಾಗಿ
ನೋಡಿದ್ರೆ ಎಷ್ಟು ತೆಳುವಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿದ್ರ ಇಷ್ಟೇ ಸ್ನೇಹಿತರೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸ್ನೇಹಿತರೆ. ಇದನ್ನು ಮೊಸರು ಉಪ್ಪು ಖಾರ ಜೊತೆಗಾದರೂ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಚಟ್ನಿ ಜೊತೆಗಾದರೂ ಸರ್ವ್ ಮಾಡ್ಬೋದು.